हाय फ्रेंड्स ಮೊದಲನೆಯದಾಗಿ ನಮ್ಮ ಟ್ರೂ ಕನ್ನಡ ಟಿವಿ ಚಾನೆಲ್ ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರುವ ಸಬ್ಸ್ಕ್ರೈಬರ್ಸ್ ಗೆ ಧನ್ಯವಾದಗಳು ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ ನಲ್ಲಿ ಕೆಲವರು ತಮ್ಮ ಡೌಟ್ಸ್ ನ ಪ್ರಶ್ನೆಗಳ ಮೂಲಕ ಕೇಳ್ತಾ ಇದ್ದಾರೆ ಹಾಗೂ ಇನ್ನು ಮುಂದೆ ನೀವು ಕೇಳುವ ಪ್ರಶ್ನೆಗಳಿಗೆ ಈ ನಮ್ಮ ಹೊಸ ಆಸ್ಕ್ ಟ್ರೂ ಕನ್ನಡ ಟಿವಿ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಎಪಿಸೋಡ್ಸ್ ಮೂಲಕ ವಿಡಿಯೋ ಮಾಡಿ ನಿಮಗೆ ತಿಳಿಸುತ್ತೇವೆ ನಾವು ಮಾಡುವ ಈ ಎಪಿಸೋಡ್ಸ್ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ನಮಗೆ ಸಪೋರ್ಟ್ ಮಾಡಿ हाय फ्रेंड्स इल्लियवरेगे ई नम्म ट्रू कन्नड टीवी ना सब्सक्राइब आगिल्ल अंद्रे प्लीज सब्सक्राइब आगि हागे नम्म चानल अल्ली बरुव लेटेस्ट वीडियोस नोटिफिकेशन गोस्कर सब्सक्राइब पक्कदल्ले इरुव बेल ऐकान ना क्लिक माडि नम्म सब्सक्राइबर्स अल्ली ओब्बरद रवि रेड्डी अवरु केळिद प्रश्ने एनंद्रे वै फाइनेंशियल इयर बिगिन्स विथ फर्स्ट एप्रिल आफ् एवरी इयर प्रति वर्ष एप्रिल 1 रिंद हणकासु वर्ष एके प्रारंभ आगुत्ते अंत केळिद्रु ई प्रश्नेगे उत्तर इवाग हेळ्तीनि केळि फाइनेंशियल इयर जनवरी फर्स्ट के स्टार्ट तुम्बा ईजी आगे अल्वा ना अंदकती केव कारण भारत कैनडा न्यूयॉर्क न्यूजीलैंड हांगकांग जपान देश फाइनेंशियल इयर एप्रिल स्टार्ट आगते मेलिन देश सर गमन देश मोदल आड़ ब्रिटिशनवरे नम्म इतिहास नोडिकोंड्रे 1752 मुंचे ब्रिटिशनवरु जूलियन क्यालेंडर फॉलो माड्ता इद्दरु जूलियन क्यालेंडर होस वर्ष मार्च 25 तारीख आरंभवे नर जूलियन क्यालेंडर ग्रेगोरियन क्यालेंडर बदलवे 11 दिन तेजबिट् अरे फाइनेंशियल इयर मार्च 25 एप्रिल 5 तारीख के होते फाइनेंशियल इयर एप्रिल 5 जनवरी फर्स्ट के बदलाने तुम गोंदलस बहुत अकौंट्स बदलाने निजवागू अत्यंत कष्टदूस ಮಾಮೂಲಿಯಾಗಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷಗಳ ಸಂದರ್ಭದಲ್ಲಿ ವ್ಯಾಪಾರ ವಹಿವಾಟುಗಳು ಜಾಸ್ತಿ ಇರ್ತವೆ ಆ ಟೈಮ್ ನಲ್ಲಿ ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಮಾಡಿಬಿಟ್ರೆ ಉದ್ಯಮಕ್ಕೆ ತುಂಬಾ ನಷ್ಟವಾಗುತ್ತೆ ಇವಾಗ ಭಾರತದ ವಿಷಯಕ್ಕೆ ಬಂದ್ರೆ 1961 ರಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ಜಾರಿಗೆ ತಂದ್ರು ಏಪ್ರಿಲ್ 1 1962 ಈ ಇನ್ಕಮ್ ಟ್ಯಾಕ್ಸ್ ಇಂಪ್ಲಿಮೆಂಟ್ ಆದ ದಿನ ಸೋ ನಮ್ಮ ಫೈನಾನ್ಷಿಯಲ್ ಇಯರ್ ಕೂಡ ಏಪ್ರಿಲ್ 1 ರಂದು ಆರಂಭವಾಗುತ್ತೆ ನಮ್ಮ ಭಾರತದ ಪಂಚಾಂಗ ಮತ್ತು ಹಿಂದೂಗಳ ಹೊಸ ವರ್ಷ ಏಪ್ರಿಲ್ ಇಂದನೇ ಆರಂಭವಾಗುತ್ತೆ ಈ ಕಾರಣಗಳಿಂದ ಫೈನಾನ್ಷಿಯಲ್ ಇಯರ್ ಏಪ್ರಿಲ್ 1 ರಂದು ಆರಂಭವಾಗುತ್ತೆ ಭಾರತ ಸರ್ಕಾರ ಈ ಫೈನಾನ್ಷಿಯಲ್ ಇಯರ್ ನ ಏಪ್ರಿಲ್ ಇಂದ ಜನವರಿಗೆ ಶಿಫ್ಟ್ ಮಾಡುವ ಯೋಜನೆಯಲ್ಲಿದೆ ಎಂದು ಗೊತ್ತಾಗಿದೆ ಹಾಗೆ ಮೇ 4 2017 ರಲ್ಲಿ ಮಧ್ಯಪ್ರದೇಶ ಗವರ್ನಮೆಂಟ್ ಫೈನಾನ್ಷಿಯಲ್ ಇಯರ್ ನ ಜನವರಿ 1 ಗೆ ಬದಲಾವಣೆ ಮಾಡಿಕೊಂಡಿದೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲಿ ಇನ್ನೊಬ್ಬರಾದ ಸಂಕೇತ್ ಭಗೀರಥನ ಅವರು ಕೇಳಿದ ಪ್ರಶ್ನೆ ಏನಂದ್ರೆ ಹೂ ಇನ್ವೆಂಟೆಡ್ ದ ವೀಲ್ ಅಂದ್ರೆ ಚಕ್ರವನ್ನ ಯಾರು ಕಂಡುಹಿಡಿದಿದ್ದಾರೆ ಎಂದು ಕೇಳಿದ್ದಾರೆ ಈ ಪ್ರಶ್ನೆಗೆ ಉತ್ತರ ಇವಾಗ ಹೇಳ್ತೀನಿ ಕೇಳಿ ಚಕ್ರ ಇದನ್ನ ಯಾರು ಕಂಡುಹಿಡಿದಿದ್ರು ಎನ್ನುವುದು ಖಚಿತವಾಗಿ ಆಧಾರಗಳು ಇಲ್ಲ ಆದರೆ ಕ್ರಿಸ್ತಪೂರ್ವ 3500 ವರ್ಷಗಳ ಹಿಂದೆ ಮೆಸೊಪೊಟೇಮಿಯನ್ಸ್ ಮೊದಲನೇ ಸಲ ಈ ಚಕ್ರವನ್ನ ಬಳಸ್ತಾ ಇದ್ದರು ಎಂದು ಆಧಾರಗಳು ಸಿಕ್ಕಿವೆ ಆದರೆ ಮೊದಲನೆಯದಾಗಿ ಅವರು ಚಕ್ರವನ್ನ ಮಣ್ಣಿನ ಗಡಿಗೆಗಳನ್ನು ತಯಾರಿ ಮಾಡುವುದಕ್ಕೆ ಬಳಸ್ತಾ ಇದ್ದರು 300 ವರ್ಷಗಳ ನಂತರ ಒಂದು ಗಾಡಿಗೆ ಚಕ್ರವಾಗಿ ಬಳಸಲು ಸ್ಟಾರ್ಟ್ ಮಾಡಿದರು ಈ ಚಕ್ರವನ್ನು ಕಂಡುಹಿಡಿಯುವುದಕ್ಕಿಂತ ಮುಂಚೆ ಇಲ್ಲಿಗಾದರೂ ಹೋಗಬೇಕಂದ್ರೆ ನಡೆಕೊಂಡು ಹೋಗುವುದು ಇಲ್ಲ ಅಂದ್ರೆ ಕುದುರೆಗಳ ಮೇಲೆ ಹೋಗುವುದು ನಡೆಯತಾ ಇತ್ತು ಭಾರ ಎತ್ತುವಿಕೆ ಮಾಡಬೇಕಂದ್ರು ಪ್ರಾಣಿಗಳನ್ನು ಯೂಸ್ ಮಾಡ್ಕೊಳ್ತಾ ಇದ್ದರು ಆದರೆ ಚಕ್ರವನ್ನು ಬಳಸಲು ಆರಂಭಿಸಿದ ನಂತರ ಇಡಿ ಈ ಪ್ರಪಂಚ ಯಾವ ತರ ಓಡಲು ಸ್ಟಾರ್ಟ್ ಮಾಡಿದೆ ಎಂದು ನಿಮಗೆ ಗೊತ್ತಿರೋದೆ ಇವಾಗ ಯಂತ್ರಗಳು ವಾಹನಗಳು ಉಪಕರಣಗಳು ಈ ತರ ಎಲ್ಲೆ ನೋಡಿದರೂ ಕೂಡ ಚಕ್ರವು ಖಚಿತವಾಗಿರುತ್ತೆ ಈ ತರ ಪ್ರಪಂಚವನ್ನೇ ತಿರುಗಿಸ್ತಾ ಇದೆ ಈ ಚಕ್ರ ಒಂದು ವೇಳೆ ಈ ಚಕ್ರ ಇಲ್ಲ ಅಂದ್ರೆ ನಮ್ಮ ಜೀವನ ಚಕ್ರಗಳು ಹೇಗೆ ಇರ್ತಾ ಇದ್ವು ನಮ್ಮ ನಾಗರಿಕತೆ ಎಲ್ಲಿ ನಿಂತು ಹೋಗ್ತಾ ಇತ್ತು ಒಂದು ಸಲ ಹೂಯೆ ಮಾಡಿಕೊಳ್ಳಿ ಹೂಯೆ ಮಾಡಿಕೊಳ್ಳುವುದಕ್ಕೆ ಆಗಲ್ಲ ಅಲ್ವಾ सो ಈ ಚಕ್ರ ಒಂದು ಗ್ರೇಟೆಸ್ಟ್ ಇನ್ವೆನ್ಷನ್ ಅಂತ ಹೇಳಬಹುದು ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲಿ ಮತ್ತೊಬ್ಬರಾದ ವರ್ಲ್ಡ್ಸ್ ರಾಕ್ ಅವರು ಕೇಳಿದ ಪ್ರಶ್ನೆ ಏನಂದ್ರೆ ಯಾಕೆ ವಿಮಾನಗಳಲ್ಲಿ ಪ್ಯಾರಾಚೂಟ್ ನ ಬಳಸಿ ದುರಂತಗಳು ಆಗುವಾಗ ಪ್ರಯಾಣಿಕರನ್ನ ಕಾಪಾಡಬಹುದು ಯಾಕೆ ಈ ಐಡಿಯಾ ಇನ್ವೆಂಟ್ ಮಾಡ್ತಿಲ್ಲ ಈ ಪ್ರಶ್ನೆಗೆ ಉತ್ತರ ಇವಾಗ ನೋಡೋಣ ವಿಮಾನ ದುರಂತಗಳು ನಡೆಯುವಾಗ ಒಳಗಡೆ ಇರುವ ಪ್ರಯಾಣಿಕರಿಗೋಸ್ಕರ ಅವರಿಗೆ ಪ್ಯಾರಾಚೂಟ್ ನ ಕೊಡಬಹುದಲ್ವಾ ಯಾಕೆ ಕೊಡ್ತಾ ಇಲ್ಲ ಮಿಲಿಟರಿ ಏರ್ಕ್ರಾಫ್ಟ್ ಫೈಟರ್ ಜೆಟ್ಸ್ ನಲ್ಲಿ ಯಾವಾಗಲೂ ಪ್ಯಾರಾಚೂಟ್ಸ್ ಇರ್ತವೆ ಆದರೆ 106 ಜನರು ಪ್ರಯಾಣಿಸುವ ಕಮರ್ಷಿಯಲ್ ಏರ್ಲೈನ್ಸ್ ನಲ್ಲಿ ಯಾಕೆ ಪ್ಯಾರಾಚೂಟ್ಸ್ ಇರಲ್ಲ ಎಂದು ಇವಾಗ ನೋಡೋಣ ಇದಕ್ಕೆ ಬಹಳ ಕಾರಣಗಳು ಇದ್ದಾವೆ ವಿಮಾನಗಳಲ್ಲಿ ಪ್ರಯಾಣಿಸುವ ಎಲ್ಲರಿಗೂ ಪ್ಯಾರಾಚೂಟ್ಸ್ ಯಾವ ತರ ಯೂಸ್ ಮಾಡಬೇಕೆಂದು ಟ್ರೈನಿಂಗ್ ಇರುವುದಿಲ್ಲ ಪ್ಯಾರಾಚೂಟ್ ಬಳಸುವುದು ಎನ್ನುವುದು ನಾವು ಅನ್ಕೊಂಡಷ್ಟು ಸುಲಭವಲ್ಲ ಅದಕ್ಕೆ ಟ್ರೈನಿಂಗ್ ಮತ್ತೆ ಪ್ರಾಕ್ಟೀಸ್ ಎರಡು ಬೇಕಾಗುತ್ತೆ ಅದೇ ತರ ಸ್ಕೈ ಡೈವಿಂಗ್ ಮಾಡ್ತಾ ಪ್ಯಾರಾಚೂಟ್ ಬಳಸುವವರು ಮೊದಲೇ ಪ್ರೀ ಪ್ಲಾನ್ಡ್ ಆಗಿ ಇರ್ತಾರೆ ಯಾಕಂದ್ರೆ ಇದಕ್ಕೂ ಕೆಲವು ರೂಲ್ಸ್ ಇದ್ದಾವೆ ಎಂತಹ ಕ್ಲೈಮೇಟ್ ನಲ್ಲಿ ಜಿಗಿಯಬೇಕು ಎಷ್ಟು ಎತ್ತರದಿಂದ ಜಿಗಿಯಬೇಕು ಒಬ್ಬರಿಂದ ಇನ್ನೊಬ್ಬರಿಗೆ ಎಷ್ಟು ಅಂತರ ಕೊಟ್ಟು ಜಿಗಿಯಬೇಕು ಎಂದು ಮುಂಚೆ ಪ್ಲಾನ್ ಮಾಡಿಕೊಂಡು ಆ ನಿಯಮಗಳನ್ನು ಫಾಲೋ ಮಾಡುತ್ತಾರೆ
ಆದರೆ ವಿಮಾನದ ದುರಂತಗಳು ಯಾವಾಗಲೂ ಯಾವ ಕಂಡೀಷನ್ನಲ್ಲಿ ನಡೀತಾವೋ ಎಂದು ಗೆಸ್ ಮಾಡುವುದಕ್ಕೆ ಆಗಲ್ಲ. ಕಮರ್ಷಿಯಲ್ ಏರ್ಲೈನ್ಸಲ್ಲಿ ಸ್ಕೈ ಡೈವಿಂಗ್ ಮಾಡುವುದಕ್ಕೆ ಇರುವ ಅನುಕೂಲತೆ ಇರುವುದಿಲ್ಲ, ಅದನ್ನು ಆ ಥರ ಡಿಸೈನ್ ಮಾಡಿರುವುದಿಲ್ಲ. ಸ್ಕೈ ಡೈವಿಂಗ್ ಮಾಡುವುದಕ್ಕೆ ಹಿಂದೆ ಇಳಿಜಾರು ಇರುತ್ತೆ, ಆ ಇಳಿಜಾರಿನಿಂದ ಸ್ಕೈ ಡೈವಿಂಗ್ ಮಾಡ್ತಾರೆ. ಆದರೆ ನಾರ್ಮಲ್ ವಿಮಾನಗಳಲ್ಲಿ ಇಂತಹ ಇಳಿಜಾರುಗಳು ಇರುವುದಿಲ್ಲ, ಆದ್ದರಿಂದ ಬಾಗಿಲಿನಿಂದನೇ ಜಿಗಿಯಬೇಕು. ಆ ಥರ ಮಾಡಿದರೆ ವಿಮಾನದ ರೆಕ್ಕೆಗಳಿಗೆ ಮತ್ತು ಇಂಜಿನ್ಗೆ ಹೋಗಿ ಹೊಡೆಯುವ ದುರಂತವಿದೆ. ಆದರೂ ಹಾರಾಡುವ ವಿಮಾನದ ಬಾಗಿಲು ತೆರೆಯುವುದು ಕೂಡ ಪ್ರಮಾದಕರವೇ. ನಾವು ಮುಂಚೆ ಹೇಳಿಕೊಂಡ ಹಾಗೆ ಸ್ಕೈ ಡೈವಿಂಗ್ ಮಾಡುವವರು ಒಂದು ಪ್ಲ್ಯಾನಿಂಗ್ನಲ್ಲಿರ್ತಾರೆ. ಅವರು ಜಿಗಿಯುವ ಸಮಯದಲ್ಲಿ ಏರ್ಕ್ರಾಫ್ಟ್ ಸುಮಾರಾಗಿ ಭೂಮಿಯಿಂದ 15,000 ಅಡಿಗಳ ಎತ್ತರದಲ್ಲಿ ಹಾರಾಡುತ್ತವೆ. ಆದರೆ ನಾರ್ಮಲ್ ವಿಮಾನಗಳು ಭೂಮಿಯಿಂದ 35,000 ಅಡಿ ಎತ್ತರದಲ್ಲಿ ಪ್ರಯಾಣಿಸುತ್ತವೆ. ಆ ಎತ್ತರದಲ್ಲಿ ಟೆಂಪರೇಚರ್ ಕಡಿಮೆ ಇರುತ್ತೆ, ಅದೇ ಥರ ಬೇಕಾಗಿರುವಂತಹ ಆಕ್ಸಿಜನ್ ಕೂಡ ಇರುವುದಿಲ್ಲ. ಸೊ ಅಲ್ಲಿಂದ ಜಿಗಿಯಬೇಕಂದರೆ ಪ್ಯಾರಾಚೂಟ್ ಒಂದು ಇದ್ದರೆ ಸಾಕಾಗಲ್ಲ. ಆಕ್ಸಿಜನ್ ಸಿಲಿಂಡರ್, ರೆಗ್ಯುಲೇಟರ್, ಮಾಸ್ಕ್, ಹೆಲ್ಮೆಟ್, ಫ್ಲೈ ಸೂಟ್ ಇವೆಲ್ಲ ಇರಬೇಕು. ಅದೇ ಥರ ಒಂದೊಂದು ಪ್ಯಾರಾಚೂಟ್ ಬೆಲೆ ಜಾಸ್ತಿ ಇರುತ್ತೆ, ಹೆಚ್ಚು ತೂಕ ಕೂಡ ಇರುತ್ತೆ. ಒಂದೊಂದು ಪ್ಯಾರಾಚೂಟ್ ತೂಕ ಎನ್ನುವುದು 7-10 ಕೆಜಿ ಇರುತ್ತೆ. ವಿಮಾನದಲ್ಲಿರುವ 100 ಜನರಿಗೆ ಅಷ್ಟು ಪ್ಯಾರಾಚೂಟ್ ಕೊಟ್ಟರೆ ತೂಕ ಹೆಚ್ಚಾಗುತ್ತೆ, ಎಷ್ಟು ತೂಕ ಹೆಚ್ಚಾದರೆ ಅಷ್ಟು ಇಂಧನ ಖರ್ಚಾಗುತ್ತೆ. ಆ ಖರ್ಚು ಎಲ್ಲ ಮತ್ತೆ ಪ್ರಯಾಣಿಕರ ಮೇಲೇ ಹಾಕ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ 90% ವಿಮಾನದ ದುರಂತಗಳು ವಿಮಾನ ಟೇಕ್ಆಫ್ ಆಗುವಾಗ ಅಥವಾ ಲ್ಯಾಂಡ್ ಆಗುವಾಗ ಮಾತ್ರ ನಡೀತವೆ. ಟೇಕ್ಆಫ್ ಮತ್ತು ಲ್ಯಾಂಡಿಂಗ್ ಸಮಯದಲ್ಲಿ ಪ್ಯಾರಾಚೂಟ್ನ ಯೂಸ್ ಮಾಡಿ ಅವು ಪೂರ್ತಿಯಾಗಿ ಓಪನ್ ಆಗುವಷ್ಟರಲ್ಲಿ ಪ್ರಯಾಣಿಕರು ಭೂಮಿಗೆ ಸೇರಿಬಿಡ್ತಾರೆ. ಸೊ ಅನುಪಯುಕ್ತ, ಯೂಸ್ಲೆಸ್. ಇಷ್ಟು ಕಾರಣಗಳು ಇರುವುದರಿಂದನೇ ವಿಮಾನಗಳಲ್ಲಿ ಪ್ಯಾರಾಚೂಟ್ನ ಬಳಸ್ತಾ ಇಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳು ತಿಳಿದುಕೊಳ್ಳುವುದಕ್ಕೋಸ್ಕರ ಈ ನಮ್ಮ ಟ್ರೂ ಕನ್ನಡ ಟಿವಿ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.